ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಬೆಳಗುಂದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ 20 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು. ನಮ್ಮ ಸಂಘ 5/9/2003 ಪ್ರಾರಂಭ ಆಗ್ತು. ಅಂದು ನಾವು ಕೇವಲ 35 ಲೀಟರ್ನ ಹಾಲನ್ನು ಶೇಖರಣೆ ಮಾಡ್ತಿದ್ದು, ಇಂದು 1200 ಲೀಟ್ರ್ವರೆಗೂ ನಾವು ಉತ್ಪಾದಕರನ್ನು ಮನವೊಲಿಸಿ ಅವರ ಸೇವೆಗೆ ಪಾತ್ರರಾಗಿ 1200 ಲೀಟ್ರ್ಗಳನ್ನು ನಾವು ಇವತ್ತು 1200 ಲೀಟ್ರ್ ಹಾಲುವರೆಗೂ ನಾವು ಕಲೆಕ್ಷನನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಬಿ ಎಂ ನಾಗರಾಜ್ ಅಂದ್ಬಿಟ್ಟು. ಇಲ್ಲ, ಇನ್ನೂ ಸ್ವಂತ ಕಟ್ಟಡ ಆಗಿಲ್ಲ. ನಾವು ಸಮುದಾಯ ಭವನದಲ್ಲಿ ಬಾಡಿಗೆಗಿದ್ದೀವಿ. 20 ವರ್ಷ ಬಿಲ್ಡಿಂಗ್ ಕಟ್ಕೊಳಕ್ಕಾಗಿಲ್ವ? ಖಂಡಿತ ಆಗಿಲ್ಲ. ಯಾಕೆಂದರೆ ಇಲ್ಲಿ ಒಬ್ಬ ಪ್ರಭಾವ ವ್ಯಕ್ತಿಗಳಿಂದ ನಾವು ಏನೇ ಮಾಡಿದ್ರು ನಾವಿಲ್ಲಿ ಎಲ್ಲರೂ ಈಗ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಊರಿನ ಯಜಮಾನರುಗಳು ಯುವಕರು ಎಲ್ಲರೂ ಕೂಡ ಗೆದ್ಬತ್ತಾರೆ. ಆದರೂ ಕೂಡ ನಾವಿಲ್ಲಿ ನಾವೊಂದು ಕಡೆ ಅದಕ್ಕೆ ಕೊಟ್ಟಾಗ ಅವ್ರನ್ನ ಕಡೆ ಇದ್ದು ಕೊಡ್ತಾರೆ. ಹಿಂಗಾಗಿ ವೈಮನಸ್ಸಾಗಿ 20 ವರ್ಷದಿಂದಲೂ ನಾವು ಸ್ವಂತ ಬಿಲ್ಡಿಂಗಲ್ಲಿ ಸ್ವಂತ ಬಿಲ್ಡಿಂಗನ್ನು ಕಟ್ಕೊಳಕ್ಕಾಗಿಲ್ಲ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೂ ಬಿಟ್ಟಿಲ್ವಾ? ಸರ್, ಗ್ರಾಮ ಪಂಚಾಯತಿಲಿ ಯಾವುದೂ ಇಲ್ಲ. ಎಲ್ಲವೂ ಕೂಡ ಗ್ರಾಮ ಪಂಚಾಯತಿದ್ದು ಕೆಲವೊಂದು ಜಾಗ ಇತ್ತು, ಅದನ್ನು ಸಮುದಾಯ ಭವನಕ್ಕೆ ಮತ್ತು ರಂಗಮಂದಿರಕ್ಕೆ ಅಂತ ರಿಜಿಸ್ಟ್ರೇಷನ್ ಆಗ್ಬಿಟ್ಟಿದೆ. ಬಟ್ ಇಲ್ಲಿ ನಾವು 1-2 ಕುಂಟೆನ ಖರೀದಿ ಮಾಡಬೇಕು ಅಂತ ಹೊರಟಾಗ ಯಾರು ಕೂಡ ಉಳ್ಳವರು ಎಲ್ಲರೂ ಕೂಡ ಜಾಸ್ತಿ ಜಮೀನು ಇರ್ತಕ್ಕಂಥವ್ರು ಇದ್ದಾರೆ. ಬಟ್ ಅವರ್ಯಾರು ಕೊಡೋಕ್ಕಿಲ್ಲ, ಅವರು ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಅವ್ರು ಜಮೀನು ಮಾರ್ತಾ ಇಲ್ಲ. ಆ ಒಂದು ಕಾರಣದಿಂದ ನಾವು ಇನ್ನೂ ಸ್ವಂತ ಕಟ್ಟಡವನ್ನು ಅದೊಂದು ನಮಗೆ ತುಂಬ ಮನಸ್ಸಿಗೆ ನೋವು ಉಂಟಾಗಿದೆ. 20 ವರ್ಷದ ನಾನು ಒಬ್ಬನೇ ಕಾರ್ಯದರ್ಶಿಯಾಗಿ ಇದೊಂದು ಬಿಲ್ಡಿಂಗ್ ಕಟ್ಟಿದ್ರೆ ಆಮೇಲೆ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯನೂ ಕೂಡ ಆಗಿದ್ದೀನಿ. ನನ್ನ ಕೈಯಲ್ಲೇ ಕೂಡ ನಾನು ಏನು ಮಾಡೋಕ್ಕಾಗಿಲ್ಲ ಅನ್ನೋ ಕೊರತು ನನಗೂ ಕೂಡ ಇದೆ. ತೊಂದರೆ ಮಾಡ್ದವ್ರೆ ಸೇರಲಿ. ಈಗ ಅಲ್ಲಿ 12 ಜನ ಮೆಂಬರ್ ಇದೆ. ಡೈರಿ ಅಭಿವೃದ್ಧಿಗೆ ಏನು ಕೈಗೊಳ್ಳಿರೋ ಡೈರಿಯನ್ನ ಅಭಿವೃದ್ಧಿ ಪಡಿಸೋಕೆ ಏನೇನು ಕಾರ್ಯಕ್ರಮಗಳನ್ನು ಮೈಕ್ ಸರ್, ನನ್ನ ಹೆಸರು ಬಿ ಜಿ ಕೋನೇಗೌಡ ಅಂತ. ಇದೇ ಊರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು. ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲರೂ ಸಹಕರಿಸಿ ಎಲ್ಲ ವ್ಯವಸ್ಥೆ ಎಲ್ಲ ಮಾತಾಡ್ತಾರೆ. ಅದಕ್ಕೆ ಸರ್ಕಾರಕ್ಕೆ ಅಭಿವೃದ್ಧಿ ಏನೇ ತೊಂದರೆ ತೊಡಕ್ಕಿಂತ ನಮ್ಮ ಸೆಕ್ರೆಟರಿಯವರು ಬಾರಿ ಸಿಗುವ ಬಯಸಿ ಏನು ಅಭಿವೃದ್ಧಿ ಸರ್ಕಾರದಿಂದ ಬರಬೇಕೋ ಅದನ್ನು ಸೌಲಭ್ಯ ಮಾಡಿಕೊಡ್ತಾರೆ. ಈ ಮೇವು ಹಾಕಿಕೊಳ್ಳೋದು ಹೇಳ್ತಾ ಇದ್ದೀನಿ. ಮೇವು ಹಾಕ್ತಾರೆ ನನಗೆ ಇದೆಲ್ಲ ಮಾಡ್ತಾರೆ. ಸ್ಥಳೀಯ ಜನಗಳಿಗೂ ನಿಮಗೂ ಒಡಂಬಡಿಕೆ ಇಲ್ಲ? ಸ್ಥಳೀಯ ಊರೊಳಗೆ ಒಂದು ಸ್ವಲ್ಪ ಒಡಂಬಿಕೆ ಅಭಿಪ್ರಾಯ ಬೇರೆ ಇದೆ. ಆದ್ದರಿಂದ ನೀವು ನಿಮಗೆ ಬಿಲ್ಡಿಂಗ್ ಕಟ್ಕೊಳಕ್ಕಾಗಿಲ್ಲ? ಆಗಿಲ್ಲ. ಅದನ್ನು ನೀವು ರಾಜೀಪುತ್ರ ಮಾಡ್ಕೊಳಕ್ಕಾಗಲಿಲ್ವಾ? ಅದಕ್ಕೆ ಯಾವ ರೀತಿ ಹೋದ್ರೂ ಗೊತ್ತಾ ಇಲ್ಲ. ಈ ಇಲ್ಲಿ ಅಲ್ಲಿ 4 ಜನ ಆದರೆ ಇನ್ನೊಂದು ಕಡೆ 4 ಜನ ಇದ್ದಾರೆ. ಹಂಗೆ ಮಾಡಿದ್ರೆ ಸಮಸ್ಯೆ ಎಲ್ಲ ಅಭಿವೃದ್ಧಿ ಆಗುತ್ತೆ. ಅದೇ ಹೇಳಿದ್ರು ಸಂಸ್ಥೆ ಅಭಿವೃದ್ಧಿ ಮಾಡಬೇಕು ಅಂತ ಕೊರೋನಾ ಸಖತ್ತಾಗದೆ. ಡೈರಿ ಬಿಲ್ಡಿಂಗ್ ಆಯಿತು ಅಂದರೆ ಒಬ್ಬರ ಹೆಸರಿಗೆ ಏನಾಗಲ್ಲ, ಇಡೀ ಗ್ರಾಮಕ್ಕಾಗುತ್ತೆ. ಅದನ್ನು ತಿಳ್ಕೊತಾ ಇಲ್ಲ ಎಲ್ಲರ ಆಸ್ತಿ ಅದು. ಅದನ್ನು ತಿಳ್ಕೊತಾ ಇಲ್ಲ ಸ್ವಾಮಿ. ಅದನ್ನು ಅವ್ರ ಮನವರಿಕೆ ಮಾಡಿಕೊಂಡ್ರೆ ಭಾರಿ ಒಳ್ಳೇದು. ಅವ್ರ ಮನವರಿಕೆನೇ ಅದು ಅವ್ರಿಗೇನು ಅನ್ನಿಸ್ತಾರೋ ಒಬ್ಬರಿಗೂ ತಿಳ್ಕೊಳ್ತೀನಿ. ಸಿ ಎಮ್ ಎಸ್ ಎಷ್ಟು ಸಿಗಬೇಕಾದ್ರೆ ಸರಿ ನಮ್ಮಲ್ಲ ಇಲ್ಲ ಟೋಟಲ್ ಇವಾಗ ಟೋಟಲಿ ನಿಮಗೆ ಸಪ್ಲೈ ಆಗ್ತಿರೋದಕ್ಕೆ ಕೊಡಿ ಅವ್ರಿಗೆ. ಸರ್, ನಮ್ಮಲ್ಲಿ ಒಂದು 70 ಸಿ ಎಮ್ ಎಸ್ ಇದೆ. ಆಲ್ರೆಡಿ ಒಂದು 40-50 ಜನ ಮೆಂಬರ್ಸ್ ಸಪ್ಲೈ ಮಾಡ್ತಾರೆ. ನಾಟಿ ಎಸ್ ಇಲ್ಲ, ಎರಡು ಇದೆ ಅಷ್ಟೇ. ನಾಲ್ಕು ಹಾಕ್ತಾರೆ? ಎರಡೂ ಹಾಕ್ತಾರೆ, ಎರಡೂ ನಾಲ್ಕು ಟಿ ಎಸ್ ಹಾಕ್ತಾರೆ. ಬಟ್ ನಮ್ಮಲ್ಲಿ ಎಮ್ ಎಲ್ ಕಮ್ಮಿ, ಟೋಟಲಿ 500 ಲೀಟ್ರ್ ಹಾಲು ಬರುತ್ತಕ್ಕೆ ನಮಗೊಂದು 20 ಲೀಟ್ರ್ ಎಮ್ ಎಲ್ ಸಪ್ಲೈ ಬಂದಿದ್ರೆ ಚೆನ್ನಾಗಿರೋದು. ಎಮ್ ಎಲ್ ಗೊತ್ತಾ ಇಲ್ಲ, ಎಮ್ಮೆ ನಾಟಿ ಸಾಕಕ್ಕೆ ಯಾಕೆ ಪ್ರೋತ್ಸಾಹ ಬರ್ತಾ ಇಲ್ಲ? ಅದೇನೋ ಅದು ಎಮ್ಮೆ ಇದು ಮಾಡ್ತಾ ಇಲ್ಲ ಸರ್. ಎಮ್ಮೆ ಸಾಕೋದಕ್ಕೆ ಏನು ಅಂದರೆ ಎಮ್ಮೆ ಕನಿಷ್ಠ ನಾವು ಏನೇ ಅದೀಗ ಮಾಡಿದ್ರೆ 2-3 ಲೀಟ್ರ್ ಕನಿಷ್ಠ ಕೊಡುತ್ತೆ. ಬಟ್ ನಾವು ಎಮ್ಮೆ ಅಲ್ಲಿಗೆ 40 ರೂಪಾಯಿ ಲೀಟ್ರ್ ಕೊಡ್ತಾ ಇದೀವಿ. ಅಲ್ಲಿ ಒಂದು ಸಿ ಎಮ್ ಎಸ್ ಏನು ಮಾಡ್ತೀವಿ, ಮಿನಿಮಮ್ ಒಂದು 8-9 ಲೀಟ್ರ್ ಕೊಡುತ್ತೆ. ನಮ್ಮ ರೈತರು ಆರ್ಥಿಕವಾಗಿ ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋ ದೃಷ್ಟಿಯಿಂದ
ಈಗ ಸೀಮೆಹಸು 8 ಲೀಟರ್ ಕೊಡುತ್ತೆ, ಎಮ್ಮೆ 4 ಲೀಟರ್ ಕೊಡುತ್ತೆ. ಹಂಗಾಗಿ ನಾವು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಸೀಮೆಹಸನ ಅವಲಂಬಿಸಿ ಹೆಚ್ಚು ಉಪಯುಕ್ತ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು? ಸರ್, ಹೇಳ್ತಾ ಇದ್ದೀವಿ ಕನಿಯರ್ನಲ್ಲಿ ನಾಟಿ ಹಸುಗೆ. ಯಾಕೆ ಇನ್ನು ರೈತರು ಪ್ರತಿಯೊಬ್ಬರಿಗೂ ಗೊತ್ತು ಸೀಮೆಹಸಿನ ಎಷ್ಟು, ನಾಟಿ ಹಸಿನ ಏನು, ಎಮ್ಮೆದೇನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಟ್ ಆರ್ಥಿಕವಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ.